ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ರಿಗೂ. ನಾನು ಶೋಭಾ. ಇವತ್ತಿನ ರೆಸಿಪಿ ಅವಲಕ್ಕಿ ಬರ್ಫಿ. ತುಂಬ ರುಚಿಯಾಗಿರುತ್ತೆ ಮತ್ತು ತುಂಬ ಹೆಲ್ತಿಯಾಗಿರುತ್ತೆ, ತುಂಬ ಸಿಂಪಲ್ಲಾಗೂ ಕೂಡ ಇರುತ್ತೆ. ಈ ಒಂದು ರೆಸಿಪಿಗೆ ಸ್ವಲ್ಪನೂ ಕೂಡ ತುಪ್ಪ ಆಗ್ಬೋದು, ಎಣ್ಣೆ ಆಗ್ಬೋದು, ಅಥವಾ ಫುಡ್ ಕಲರ್ ಆಗ್ಬೋದು, ಯಾವುದನ್ನು ಕೂಡ ಯೂಸ್ ಮಾಡ್ತಾ ಇಲ್ಲ. ಮನೆಯಲ್ಲೇ ಇರುವಂತಹ ಒಂದು ಮೂರು ಪದಾರ್ಥದಿಂದ ಈ ಒಂದು ಬರ್ಫಿನ ನಾವು ತುಂಬ ಸುಲಭವಾಗಿ ರೆಡಿ ಮಾಡ್ಕೋಬೋದು. ಅಂದರೆ ಸ್ವಲ್ಪ ಅವಲಕ್ಕಿ, ಬೆಲ್ಲ ಮತ್ತು ತೆಂಗಿನಕಾಯಿ ಇತ್ತು ಅಂದರೆ ತುಂಬ ರುಚಿಯಾಗಿ ಹೆಲ್ತಿಯಾಗಿ ಈ ಒಂದು ಬರ್ಫಿನ ನಾವು ರೆಡಿ ಮಾಡ್ಕೋಬೋದು. ಬನ್ನಿ ಹಾಗಾದರೆ ಮಾಡೋ ವಿಧಾನ ಹೇಗೆ ಅಂತ ನೋಡೋಣ. ಹಾಗೆ ನನ್ನ ಚಾನಲ್ಗಿನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲೇ ಇರುವಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಮೊದಲನೇದಾಗಿ ತೆಂಗಿನಕಾಯಿ ತೋರಿಸ್ತಾ ಇದ್ದೀನಿ. ಅಂದರೆ ಒಂದು ತೆಂಗಿನಕಾಯಿನ ಪೂರ್ತಿಯಾಗಿ ತುರಿದು ತೊಗೊಂಡಿರೋಂಥದ್ದು. ಮೀಡಿಯಮ್ ಸೈಜು ಒಂದು ತೆಂಗಿನಕಾಯಿ ಇದೆ. ಇದನ್ನು ನಾವು ಸ್ವಲ್ಪ ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡು ನುಣ್ಣಿಗೆ ರುಬ್ಕೊಂಡು ಹಾಲನ್ನ ರೆಡಿ ಮಾಡ್ಕೋಬೇಕು. ಹಾಲನ್ನ ರೆಡಿ ಮಾಡ್ಕೊಳ್ಳೋದಕ್ಕೆ ಈ ರೀತಿ ಒಂದು ಮಿಕ್ಸಿ ಜಾರ್ನ ತೊಗೊಂಡು ಎಲ್ಲ ತೆಂಗಿನಕಾಯಿನೂ ಕೂಡ ಪೂರ್ತಿಯಾಗಿ ನಾನು ಮಿಕ್ಸಿ ಜಾರ್ಗೆ ಸೇರಿಸ್ಕೋತಾ ಇದ್ದೀನಿ. ನೀರು ತೋರಿಸ್ತೀನಿ, ನೀರನ್ನ ಒಂದು ಅಳತೆ ಪ್ರಕಾರ ತೋರಿಸ್ತೀನಿ. ಯಾವುದಾದ್ರೂ ಒಂದು ಕಪ್ ಅಳತೆನ ನೀವು ತೊಗೋಬೇಕಾಗುತ್ತೆ. ಈ ರೀತಿ ಒಂದು ಕಪ್ಪಿಂದ ನಾನು ಎರಡು ಕಪ್ ನೀರನ್ನ ತೆಂಗಿನಕಾಯಿಗೆ ಸೇರಿಸ್ತಾ ಇದ್ದೀನಿ. ಇವಾಗ ಇದನ್ನು ನಾವು ನುಣ್ಣಿಗೆ ರುಬ್ಕೋಬೇಕು. ನೋಡಿ, ಇವಾಗ ಕರೆಕ್ಟಾಗಿ ನಾನು ಈ ಒಂದು ಹದದಲ್ಲಿ ತೆಂಗಿನಕಾಯಿನ ರುಬ್ಕೊಂಡಿದ್ದೀನಿ. ಇಷ್ಟಾದರೆ ಸಾಕು. ಇದರಲ್ಲಿರುವಂತಹ ಹಾಲನ್ನೆಲ್ಲ ನಾವು ತೆಗಿಬೇಕು. ಹಾಲನ್ನ ತೆಗೀದಕ್ಕೆ ಈ ರೀತಿ ಒಂದು ಜಾಲರಿ ತೊಗೊಂಡಿದ್ದೀನಿ. ಕೆಳಗಡೆ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ. ರುಬ್ಬಿರುವಂತಹ ತೆಂಗಿನಕಾಯಿನೆಲ್ಲ ಜಾಲರಿಗೆ ಸೇರಿಸ್ಕೊಂಡು ನೀಟಾಗಿ ಹಾಲು ತೆಗೆಯೋಣ. ಈ ರೀತಿ ಒಂದು ಸ್ಪೂನಿಂದ ಚೆನ್ನಾಗಿ ಪ್ರೆಸ್ ಮಾಡಿಕೊಂಡು ಹಾಲನ್ನ ತೆಗಿಬೇಕು. ಈ ರೀತಿ ಜಾಲರಿ ಇಲ್ಲ ಅಂದರೆ ಯಾವುದಾದ್ರೂ ಒಂದು ಕಾಟನ್ ಬಟ್ಟೆಯಿಂದನೂ ಕೂಡ ನಾವು ಸುಲಭವಾಗಿ ಹಾಲನ್ನ ರೆಡಿ ಮಾಡ್ಕೋಬೋದು. ನೋಡಿ, ಈ ರೀತಿ ಸ್ಪೂನಿಂದ ಚೆನ್ನಾಗಿ ಪ್ರೆಸ್ ಮಾಡ್ಕೊಳ್ಳೋಣ. ಇವಾಗ ಇಷ್ಟು ಅಂದರೆ ಎರಡು ಕಪ್ಪು ತೆಂಗಿನಕಾಯಿ ಹಾಲು ರೆಡಿಯಾಗಿದೆ. ಮತ್ತೆ ನಾನು ಮಿಕ್ಸಿ ಜಾರ್ ತೊಗೊಂಡು ಅಲ್ಲೇನು ಉಳಿದಿದೆ ತೆಂಗಿನಕಾಯಿ ತರಿ ಅದನ್ನೆಲ್ಲ ಮತ್ತೆ ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡು ಇನ್ನೊಂದು ಕಪ್ಪು ನೀರನ್ನ ಸೇರಿಸ್ಕೊಂಡು ಮತ್ತೆ ನಾನು ತೆಂಗಿನಕಾಯಿ ಹಾಲನ್ನ ರೆಡಿ ಮಾಡ್ಕೋತಾ ಇದ್ದೀನಿ. ಮೊದಲು ಎರಡು ಕಪ್ಪು ನೀರನ್ನ ಸೇರಿಸ್ಕೊಂಡೆ, ಮತ್ತು ಇನ್ನೊಂದು ಕಪ್ಪು ನೀರನ್ನ ಸೇರಿಸ್ಕೊಂಡಿದ್ದೀನಿ. ಟೋಟಲಾಗಿ ಇಲ್ಲಿ ಮೂರು ಕಪ್ಪು ತೆಂಗಿನಕಾಯಿ ಹಾಲು ನಮಗೆ ರೆಡಿಯಾಗಬೇಕು. ನೋಡಿ, ಇವಾಗ ಎರಡು ಬಾರಿ ರುಬ್ಕೊಂಡು ನಾನು ಮೂರು ಕಪ್ಪು ತೆಂಗಿನಕಾಯಿ ಹಾಲನ್ನ ರೆಡಿ ಮಾಡ್ಕೊಂಡಿದ್ದೀನಿ. ಈ ರೀತಿ ಗಟ್ಟಿಯಾಗಿ ನಾವು ತೆಂಗಿನಕಾಯಿ ಹಾಲನ್ನ ರೆಡಿ ಮಾಡ್ಕೋಬೇಕು. ಇವಾಗ ಇದು ಕರೆಕ್ಟಾಗಿ ರೆಡಿಯಾಗಿದೆ. ಒಂದು ಸೈಡಲ್ಲಿಟ್ಟು ನೆಕ್ಸ್ಟ್ ನಾನು ಒಂದು ಪ್ಯಾನ್ ಬಿಸಿ ಇಟ್ಟಿದ್ದೀನಿ. ಬಿಸಿ ಆಗ್ತಾ ಇರುವಂಥ ಪ್ಯಾನ್ಗೆ ಅವಲಕ್ಕಿನ ಸೇರಿಸ್ತಾ ಇದ್ದೀನಿ. ನೀರನ್ನ ಯಾವ ಕಪ್ಪಲ್ಲಿ ತೊಗೊಂಡೆ ನೋಡಿ, ಅದೇ ಕಪ್ಪಲ್ಲಿ ನಾನು ಒಂದು ಕಪ್ ಅವಲಕ್ಕಿನ ತೊಗೊಂಡಿದ್ದೀನಿ. ಚೆನ್ನಾಗಿ ಹುರ್ಕೊಳ್ಳೋಣ. ಯಾವುದಾದ್ರೂ ಒಂದು ಕಪ್ ಅಳತೆನ ಮಾಡ್ಕೊಳ್ಳಿ. ಮೂರು ಕಪ್ ತೆಂಗಿನಕಾಯಿ ಹಾಲಿಗೆ ಒಂದು ಕಪ್ ಅವಲಕ್ಕಿನ ಸೇರಿಸ್ಕೊಂಡು ಮೀಡಿಯಂ ಫ್ಲೇಮಲ್ಲಿ ಉರಿ ಇಟ್ಕೊಂಡು ಸ್ವಲ್ಪ ಇದನ್ನು ಬಿಸಿ ಮಾಡ್ಕೊಂಡ್ರೆ ಸಾಕು, ತುಂಬ ಹುರ್ಕೊಳ್ಳೋದು ಬೇಡ. ಸ್ವಲ್ಪ ಬಿಸಿ ಆದರೆ ಸಾಕು. ನೋಡಿ, ಇವಾಗ ಇದು ಕರೆಕ್ಟಾಗಿ ರೆಡಿಯಾಗಿದೆ. ಬಿಸಿ ಹಾರಿದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದನ್ನು ಪುಡಿ ಮಾಡ್ಕೊಳ್ಳೋಣ. ಇವಾಗ ಉರಿದು ಬಿಟ್ಟಂತಹ ಅವಲಕ್ಕಿನೂ ಕೂಡ ಕಂಪ್ಲೀಟಾಗಿ ತಣ್ಣಗಾದಮೇಲೆ ನಾನು ಒಂದು ಚಿಕ್ಕ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದನ್ನು ಪುಡಿ ಮಾಡ್ಕೋತಾ ಇದ್ದೀನಿ. ನೋಡಿ, ಇವಾಗ ಇಷ್ಟು ನಾನು ಪುಡಿ ಮಾಡ್ಕೊಂಡಿದ್ದೀನಿ. ಇದನ್ನೇನು ಜಲ್ರಿ ಹಿಡಿಯೋದು ಬೇಡ, ಹಾಗೆ ಡೈರೆಕ್ಟಾಗಿ ನಾವು ಇದನ್ನು ಯೂಸ್ ಮಾಡ್ಕೋಬೋದು. ನೋಡಿ, ಈ ಥರ ನಾವು ನೀಟಾಗಿ ಪುಡಿ ಮಾಡ್ಕೋಬೇಕು. ಇವಾಗ ಇದು ಕರೆಕ್ಟಾಗಿ ರೆಡಿಯಾಗಿದೆ. ನೆಕ್ಸ್ಟು ತೆಂಗಿನಕಾಯಿ ಹಾಲನ್ನ ತಗೋತಾ ಇದ್ದೀನಿ. ಮೂರು ಕಪ್ಪು ತೆಂಗಿನಕಾಯಿ ಹಾಲಿಗೆ ಉರಿದು ಪುಡಿ ಮಾಡಿದಂತಹ ಒಂದು ಕಪ್ಪು ಅವಲಕ್ಕಿ ಪುಡಿನ ಸೇರಿಸ್ಕೋತಾ ಇದ್ದೀನಿ. ಒಂದು ಕಪ್ಪು ಪೂರ್ತಿ ಅವಲಕ್ಕಿ ಪುಡಿನ ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪನೂ ಕೂಡ ಗಂಟಿರಬಾರ್ದು. ನೀಟಾಗಿ ಎಲ್ಲನೂ ಕೂಡ ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು ಸೈಡಲ್ಲಿ ಇಟ್ಕೊಳ್ಳೋಣ. ಇದು ಮಿಕ್ಸ್ ಮಾಡ್ತಾ ಗಟ್ಟಿಯಾಗುತ್ತೆ. ಅಂದರೆ ಅವಲಕ್ಕಿ ಪುಡಿ ಅಲ್ವಾ, ಹಾಗಾಗಿ ಸ್ವಲ್ಪ ಗಟ್ಟಿಯಾಗುತ್ತೆ ಇದು. ನೋಡಿ, ಇವಾಗ ಕರೆಕ್ಟಾಗಿ ಇದು ರೆಡಿಯಾಗಿದೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಸ್ವಲ್ಪನೂ ಕೂಡ ಗಂಟಿಲ್ಲದೆ ಇರೋ ಹಾಗೆ. ಇವಾಗ ಇದನ್ನು ಒಂದು ಸೈಡಲ್ಲಿಟ್ಟು ನಾವು ಸ್ವಲ್ಪ ಬೆಲ್ಲನ ಕರಗಿಸ್ಕೊಳ್ಳೋಣ. ಬೆಲ್ಲನ ಕರಗಿಸ್ಕೊಳ್ಳೋದಕ್ಕೆ ಈ ರೀತಿ ಒಂದು ಪಾತ್ರೆ ಬಿಸಿ ಇಟ್ಟು ಒಂದೂವರೆ ಕಪ್ಪಷ್ಟು ಬೆಲ್ಲನ ಸೇರಿಸ್ಕೋತಾ ಇದ್ದೀನಿ. ಯಾವ ಕಪ್ಪಲ್ಲಿ ನಾನು ನೀರು ಸೇರಿಸ್ದೆ, ಯಾವ ಕಪ್ಪಲ್ಲಿ ಅವಲಕ್ಕಿನ ಸೇರಿಸ್ದೆ, ಅದೇ ಕಪ್ಪಲ್ಲಿ ಬೆಲ್ಲ ಸೇರಿಸ್ಕೋತಾ ಇದ್ದೀನಿ. ಒಂದೂವರೆ ಕಪ್ಪಷ್ಟು ಬೆಲ್ಲನ ಸೇರಿಸ್ಕೋತಾ ಇದ್ದೀನಿ. ಮೂರು ಕಪ್ಪು ತೆಂಗಿನಕಾಯಿ ಹಾಲು, ಒಂದು ಕಪ್ ಅವಲಕ್ಕಿ ಪುಡಿಗೆ ಒಂದೂವರೆ ಕಪ್ಪಷ್ಟು ಬೆಲ್ಲ ಸೇರಿಸ್ಕೊಂಡು ಅರ್ಧ ಕಪ್ಪಷ್ಟು ನೀರನ್ನ ಸೇರಿಸ್ಕೊಂಡಿದ್ದೀನಿ. ಅಂದರೆ ಒಂದೂವರೆ ಕಪ್ಪು ಬೆಲ್ಲಕ್ಕೆ ಅರ್ಧ ಕಪ್ಪಷ್ಟು ನೀರನ್ನ ಸೇರಿಸ್ಕೊಂಡು ಚೆನ್ನಾಗಿ ಬೆಲ್ಲನ ಕರಗಿಸ್ಕೊಳ್ಳೋಣ. ಅಂದರೆ ಇದು ಪಾಕ ಆಗೋದು ಬೇಡ. ಬೆಲ್ಲ ಸ್ವಲ್ಪ ಕರಗಿದ್ರೆ ಸಾಕು. ನೋಡಿ, ಇವಾಗ ಕರೆಕ್ಟಾಗಿ ಬೆಲ್ಲನೂ ಕೂಡ ಕರಗಿದೆ. ಗ್ಯಾಸ್ ಆಫ್ ಮಾಡಿಕೊಂಡು ಬಿಸಿ ಹಾರಿದ್ಮೇಲೆ ಇದನ್ನು ಸ್ವಲ್ಪ ಸೋದಿಸ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಒಂದು ತಟ್ಟೆಗೆ ಒಂದೇ ಒಂದು ಕಾಲು ಸ್ಪೂನಷ್ಟು ತುಪ್ಪ ಸೇರಿಸ್ಕೊಂಡು ತಟ್ಟೆಗೆಲ್ಲ ಹಚ್ಕೊಂಡು ರೆಡಿ ಮಾಡಿ ಇಟ್ಕೊಳ್ಳೋಣ. ಏಕೆಂದರೆ ಸ್ವೀಟ್ ಆಗಿದ ತಕ್ಷಣ ನಾವು ತಟ್ಟೆಗೆ ಸೇರಿಸ್ಬೇಕು. ಹಾಗಾಗಿ ಈ ಒಂದು ಕೆಲಸನ ನಾವು ಮುಂಚಿತವಾಗಿ ಮಾಡಿಕೊಂಡು ರೆಡಿ ಮಾಡ್ಕೋಬೇಕು. ಇವಾಗ ಇದು ರೆಡಿಯಾಗಿದೆ. ಒಂದು ಸೈಡಲ್ಲಿ ಇಟ್ಟು ಮತ್ತೆ ನಾನು ಅದೇ ಪಾತ್ರೆನ ಇಟ್ಟಿದ್ದೀನಿ. ಬೆಲ್ಲ ಕರಗಿಸ್ಕೊಂಡ್ನಲ್ಲ, ಅದೇ ಪಾತ್ರೆನ ಇಟ್ಕೊಂಡು ಕರಗಿದಂತಹ ಬೆಲ್ಲದ ನೀರನ್ನ ಸೋದಿಸ್ಕೊಂಡು ಪಾತ್ರೆಗೆ ಸೇರಿಸ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಬೇಯಲಿ. ಇದು ಚೆನ್ನಾಗಿ ಬೇಯಷ್ಟರೊಳಗೆ ನಾವು ಸ್ವಲ್ಪ ಮಿಕ್ಸ್ ಮಾಡಿ ಇಟ್ಕೊಂಡಂತಹ ತೆಂಗಿನಕಾಯಿ ಮತ್ತು ಅವಲಕ್ಕಿ ಮಿಶ್ರಣನ ನೋಡೋಣ. ನೋಡಿ, ಎಷ್ಟು ಗಟ್ಟಿಯಾಗಿದೆ. ಈ ರೀತಿಯಾಗಿ ಇದು ಗಟ್ಟಿಯಾಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಸ್ವೀಟು ಕೂಡ ತುಂಬ ರುಚಿಯಾಗಿರುತ್ತೆ. ಇವಾಗ ಇದನ್ನು ಬೇಯ್ತಾ ಇರುವಂತಹ
ಬೆಲ್ಲದ ನೀರಿಗೆ ಸೇರಿಸ್ಕೊಳ್ಳೋಣ. ಬೆಲ್ಲದ ನೀರು ಏನು ಪಾಕ ಆಗೋದು ಬೇಡ, ಜಸ್ಟ್ ಅದು ಬಿಸಿಯಾದರೆ ಸಾಕು. ಚೆನ್ನಾಗಿ ಬೇಯ್ತಾ ಇರುವಂಥ ಬೆಲ್ಲದ ನೀರಿಗೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ತಾ ಇದು ಫುಲ್ಲು ಗಟ್ಟಿಯಾಗುತ್ತೆ, ಅಂದರೆ ತೆಂಗಿನಕಾಯಿನಲ್ಲಿ ಇರುವಂತಹ ಜಿಡ್ಡಿನ ಅಂಶ ಎಲ್ಲ ಆಚೆ ಬರುತ್ತೆ, ಸ್ವಲ್ಪ ಟೈಮ್ ತಗೊಳ್ಳುತ್ತೆ. ಅಲ್ಲಿ ತನಕ ನಾವು ಉರಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿ ಗಟ್ಟಿಯಾಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ರೀತಿ ಗಟ್ಟಿಯಾಗೋದಕ್ಕೆ ಸ್ಟಾರ್ಟ್ ಆದಮೇಲೆ ಉರಿನ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾವು ನಿಧಾನವಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಅದರಲ್ಲಿರುವಂತಹ ಅಂದರೆ ತೆಂಗಿನಕಾಯಿ ಹಾಲಲ್ಲಿ ಇರುವಂತಹ ಆ ಜಿಡ್ಡಿನ ಅಂಶ ಎಲ್ಲ ಚೆನ್ನಾಗಿ ರಿಲೀಸ್ ಆಗಬೇಕು. ನೀವು ನೋಡ್ತಾ ಇರ್ಬೋದು ಸ್ವಲ್ಪ ಸ್ವಲ್ಪನೇ ತೆಂಗಿನಕಾಯಿನಲ್ಲಿ ಇರುವಂಥ ಜಿಡ್ಡಿನ ಅಂಶ ಎಲ್ಲ ರಿಲೀಸ್ ಆಗ್ತಾ ಇದೆ. ಇನ್ನೂ ಕೂಡ ಇದು ಪೂರ್ತಿಯಾಗಿ ರಿಲೀಸ್ ಆಗುತ್ತೆ, ನಿಮಗೆ ಆಶ್ಚರ್ಯ ಆಗುತ್ತೆ ನಿಜವಾಗ್ಲೂ ತೆಂಗಿನಕಾಯಿನಲ್ಲಿ ಇಷ್ಟೊಂದು ಜಿಡ್ಡಿನ ಅಂಶ ಇರುತ್ತಾ ಅಂತ. ಅಷ್ಟು ನೀಟಾಗಿ ತೆಂಗಿನಕಾಯಿನಲ್ಲಿ ಇರುವಂಥ ಜಿಡ್ಡಿನ ಅಂಶ ಎಲ್ಲ ಆಚೆ ಬರುತ್ತೆ. ಅಲ್ಲಿ ತನಕ ನಾವು ಉರಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ನೀವಿಲ್ಲಿ ನೋಡ್ತಾ ಇರ್ಬೋದು ಜಿಡ್ಡಿನ ಅಂಶ ಎಲ್ಲ ಸ್ವಲ್ಪ ಸ್ವಲ್ಪನೇ ಆಚೆ ಬರ್ತಾ ಇದೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇನ್ನೂ ಕೂಡ ಇದು ಒಂದು 10-15 ನಿಮಿಷ ಟೈಮ್ ತಗೊಳ್ಳುತ್ತೆ. ಅಲ್ಲಿ ತನಕ ನಾವು ಉರಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಅಂದರೆ ಲೋ ಫ್ಲೇಮಲ್ಲಿ ಇಟ್ಕೋಬೇಕು. ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋತಾನೆ ಇರಬೇಕು. ಇದು ಪೂರ್ತಿಯಾಗಿ ನಿಧಾನವಾಗಿ ತಳ ಬಿಡೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ತನಕ ನಾವು ಇದನ್ನು ಉರಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡ್ಕೋತಾನೆ ಇರಬೇಕು. ಇವಾಗ ಇದಕ್ಕೆ ಒಂದು ಸ್ಪೂನಷ್ಟು ನಾನು ಏಲಕ್ಕಿ ಪೌಡ್ರನ್ನು ಕೂಡ ಸೇರಿಸ್ಕೋತಾ ಇದ್ದೀನಿ. ನಿಮಗೆ ಇಷ್ಟ ಇತ್ತು ಅಂದರೆ ಈ ಟೈಮಲ್ಲಿ ನೀವು ನಿಮಗೆ ಇಷ್ಟ ಬಂದಿರುವಂಥ ಡ್ರೈ ಫ್ರೂಟ್ಸ್ಗಳನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೋಬೋದು, ಅದು ಕೂಡ ಚೆನ್ನಾಗಿರುತ್ತೆ. ಇಲ್ಲಿ ನಾನು ಯಾವುದೇ ರೀತಿ ಡ್ರೈ ಫ್ರೂಟ್ಸ್ಗಳನ್ನ ಸೇರಿಸ್ಕೊಂಡಿಲ್ಲ, ಸ್ವಲ್ಪ ಏಲಕ್ಕಿ ಪೌಡ್ರನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ತಳ ಪೂರ್ತಿಯಾಗಿ ಬಿಡೋ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಉರಿ ಮಾತ್ರ ಲೋ ಫ್ಲೇಮಲ್ಲಿ ಇರಬೇಕು, ಆ ಸ್ಪೂನ್ಗೆ ಸ್ವಲ್ಪನೂ ಕೂಡ ಅಂಟಬಾರ್ದು. ನೋಡಿ ಇವಾಗ ಫೈನಲಿ ರೆಡಿಯಾಗಿದೆ, ಅಂದರೆ ಸ್ಪೂನ್ಗೆ ಸ್ವಲ್ಪನೂ ಕೂಡ ಅಂಟುತ್ತಾ ಇಲ್ಲ. ಈ ಥರ ಈ ಒಂದು ಸ್ಟೇಜ್ಗೆ ಬಂದಮೇಲೆ ಇದು ಕಂಪ್ಲೀಟಾಗಿ ರೆಡಿಯಾಗಿದೆ ಅಂತ ಅರ್ಥ. ನೋಡಿ ಕರೆಕ್ಟಾಗಿ ರೆಡಿಯಾಗಿದೆ, ಎಷ್ಟು ಚೆನ್ನಾಗಿ ತೆಂಗಿನಕಾಯಿನಲ್ಲಿ ಇರುವಂತಹ ಆ ಒಂದು ಎಣ್ಣೆ ಅಂಶ ಎಲ್ಲ ನೀಟಾಗಿ ಆಚೆ ಬಂದಿದೆ. ಸ್ವಲ್ಪನೂ ಕೂಡ ಇದಕ್ಕೆ ತುಪ್ಪ ಆಗ್ಬೋದು, ಎಣ್ಣೆ ಆಗ್ಬೋದು, ಯಾವುದೇ ಒಂದು ಫುಡ್ ಕಲರ್ ಆಗ್ಬೋದು, ಯಾವುದನ್ನು ಕೂಡ ಸೇರಿಸಿಲ್ಲ. ಕೇವಲ ಒಂದು 3 ಪದಾರ್ಥದಿಂದ ನಾವು ಈ ಒಂದು ಸ್ವೀಟನ್ನು ರೆಡಿ ಮಾಡ್ಕೋಬೋದು. ತುಂಬ ರುಚಿಯಾಗಿ, ತುಂಬ ಸಿಂಪಲ್ಲಾಗಿ, ತುಂಬ ಹೆಲ್ತಿಯಾಗಿ ಇವಾಗ ಫೈನಲ್ ರೆಡಿಯಾಗಿದೆ. ತುಪ್ಪ ಹಚ್ಚಿ ಇಟ್ಕೊಂಡಿರುವಂತಹ ತಟ್ಟೆಗೆ ಇದನ್ನು ಸೇರಿಸ್ಕೊಳ್ಳೋಣ. ಎಲ್ಲನೂ ಕೂಡ ಸೇರಿಸ್ಕೊಂಡು ನೀಟಾಗಿ ಅದೇ ಒಂದು ಸ್ಪೂನಲ್ಲಿ ಇದನ್ನು ನೀಟಾಗಿ ನಾವು ನಮಗೆ ಬೇಕಾದ ಒಂದು ಶೇಪಲ್ಲಿ ರೆಡಿ ಮಾಡಿಕೊಂಡು ಬಿಸಿ ಹಾರಿದ ಮೇಲೆ ಇದನ್ನು ಕಟ್ ಮಾಡ್ಕೊಳ್ಳೋಣ. ಇವಾಗ ಇದು ಪರ್ಫೆಕ್ಟಾಗಿ ರೆಡಿಯಾಗಿದೆ. 1 ಅವರ್ ಬಿಡೋಣ, 1 ಅವರ್ ಇದು ತಣ್ಣಗಾಗಬೇಕು. 1 ಅವರ್ ಆದಮೇಲೆ ನಿಮಗೆ ತೋರಿಸ್ತೀನಿ. ಇವಾಗ 1 ಅವರ್ ಆಗಿ ಸ್ವೀಟು ಕೂಡ ಕಂಪ್ಲೀಟಾಗಿ ತಣ್ಣಗಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ಗಟ್ಟಿಯಾಗಿದೆ ಅಂದರೆ ತುಂಬಾ ಚೆನ್ನಾಗಿದೆ. ಇವಾಗ ಇದನ್ನು ನಮಗೆ ಬೇಕಾದ ಒಂದು ಆಕಾರದಲ್ಲಿ ಕಟ್ ಮಾಡ್ಕೊಳ್ಳೋಣ. ಈ ರೀತಿಯಾಗಿ ಪರ್ಫೆಕ್ಟಾಗಿ ಕಟ್ಟಾಗುತ್ತೆ. ಸ್ವಲ್ಪನೂ ಕೂಡ ಕಿತ್ತೋಗೋದಾಗ್ಬೋದು, ತಟ್ಟೆಗೆ ಅಂಟ್ಕೊಳ್ಳೋದಾಗ್ಬೋದು, ಅಥವಾ ಚಾಕುಗೆ ಅಂಟ್ಕೊಳ್ಳೋದಾಗ್ಬೋದು, ಯಾವುದು ಕೂಡ ಆಗಲ್ಲ. ತುಂಬ ಸುಲಭವಾಗಿ ನಾವು ಈ ಸ್ವೀಟನ್ನು ರೆಡಿ ಮಾಡ್ಕೋಬೋದು. ನೋಡಿ ಒಂದು ಸ್ವೀಟನ್ನು ನಾನು ತೆಗೆದು ನಿಮಗೆ ತೋರಿಸ್ತಾ ಇದ್ದೀನಿ, ಎಷ್ಟು ಸುಲಭವಾಗಿ ನಾವು ಇದನ್ನು ತೆಗಿಬೋದು ಅಂತ. ತುಂಬಾ ಚೆನ್ನಾಗಿರುತ್ತೆ, ತುಂಬ ಪರ್ಫೆಕ್ಟಾಗಿ ಬರುತ್ತೆ. ಮಕ್ಕಳುಗಳಿಗಾಗ್ಬೋದು ಅಥವಾ ವಯಸ್ಸಾದವ್ರಿಗಾಗ್ಬೋದು, ಈ ರೀತಿ ಮನೆಯಲ್ಲೇ ನಾವು ಎಣ್ಣೆ ತುಪ್ಪ ಅಥವಾ ಫುಡ್ ಕಲರ್ ಯೂಸ್ ಮಾಡಿದೆ, ಈ ರೀತಿ ಒಂದೊಂದು ಸ್ವೀಟ್ಗಳನ್ನ ನಾವು ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ, ತುಂಬ ಹೆಲ್ತಿಯಾಗೂ ಕೂಡ ಇರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ಸುಲಭವಾಗಿ ಆ ಸ್ವೀಟ್ನ ರೆಡಿ ಮಾಡ್ಕೋಬೋದು ಅಂತ. ನೀವು ಕೂಡ ತಪ್ಪದೆ ಈ ಒಂದು ರೆಸಿಪಿನ ಒಂದ್ಸಲ ಟ್ರೈ ಮಾಡಿ ನೋಡಿ, ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಇದನ್ನು ನಾವು ಫ್ರಿಜ್ಜಲ್ಲಿ ಇಟ್ಕೊಂಡು ತಿನ್ಬೋದು, ಅಥವಾ ಹಾಗೆ ನಾವು ಇದನ್ನು ಒಂದು ವಾರದ ತನಕ ಸ್ಟೋರ್ ಮಾಡಿಕೊಂಡು ಇಟ್ಕೊಂಡು ತಿನ್ಬೋದು. ಸ್ವಲ್ಪನೂ ಕೂಡ ಕೆಡಲ್ಲ, ಯಾಕೆಂದರೆ ನಾವು ಬೆಲ್ಲ ಅವಲಕ್ಕಿನ ಹಾಕಿ ಚೆನ್ನಾಗಿ ಬೇಯಿಸಿರ್ತೀವಿ, ಯಾವುದೇ ಒಂದು ಹಸಿ ಪದಾರ್ಥನ ಇದಕ್ಕೆ ಸೇರಿಸಿಲ್ಲ. ಹಾಗಾಗಿ ಇದು ಸ್ವಲ್ಪನೂ ಕೂಡ ಕೆಡಲ್ಲ. ಒಂದು ವಾರ ತನಕ ಇಟ್ಕೊಂಡು ಇದನ್ನು ಸ್ಟೋರ್ ಮಾಡಿಕೊಂಡು ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ, ಒಂದ್ಸಲ ಟ್ರೈ ಮಾಡಿ ನೋಡಿ. ಇವತ್ತಿನ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೋತೀನಿ. ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಇನ್ನಷ್ಟು ಇದೇ ರೆಸಿಪಿಗಾಗಿ ನೋಡಿ ತಿಳಿ ಮಾಡಿ ಕಲಿ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಇರುವಂಥ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.